ಆತ್ಮೀಯ ಹೇ ಸೀತಾರಾಮ ಚಂದ್ರ, ನಾವು ನಿಮ್ಮ ಓಯಮ್ಮ ಅಥವಾ ಮಲ್ಲಪ್ಪ ಜೋತಪ್ಪ. ಒಂದು ವಿಚಿತ್ರ ಆದರೆ ಅಷ್ಟು ಸ್ಪಷ್ಟವಾದ ಡೆವಲಪ್ಮೆಂಟ್ ಆಗ್ತಾ ಇದೆ. ಆಗಿದೆ ನಮ್ಮ ಯತ್ನಾಳರು ಬಸನಗೌಡ ಪಾಟೀಲ್ ಯತ್ನಾಳರು ಜೊತೆಗೆ ಇವತ್ತು ನಮ್ಮ ಏನಪ್ಪ ಅಂತಂದರೆ ನಮ್ಮ ಈಶ್ವರಪ್ಪನವರು ಕೆ ಎಸ್ ಈಶ್ವರಪ್ಪನವರು ಒಂದಾಗಿದ್ದಾರೆ. ಒಂದಾಗಿ ಫೈನಲ್ ಒಂದು ಯುದ್ಧಕ್ಕೆ ಬಂದಿದ್ದಂಗೆ ಮಾಡಿದ್ದಾರೆ ಇವತ್ತು. ಜೊತೆಗೆ ಇನ್ನೂ 37 ಶಾಸಕರಿದ್ದಾರೆ ಅಂತೇಳಿ ಕೇಳಿ ಬರ್ತಾ ಇದೆ. ಅಂದ್ರೆ ಯಾವ BJP ಯಾವ ಹೈಕಮಾಂಡ್ ಇದ್ದಿದ್ದು ಒಂದು ನಮ್ಮ ಈ ಯಡಿಯೂರಪ್ಪನವ್ರನ್ನ ಮುಂದಿಟ್ಟುಕೊಂಡು ರಾಜ್ಯದ ಹಿಡಿತ ಸ್ವಾಗತ ಮಾಡಿತ್ತು. ಮೋಸ್ಟ್ಲಿ ಆ ಹಿಡಿತವನ್ನು ಈಗ ಬಿಡು ಪ್ರಸಂಗ ಬರ್ತದೋ ಏನೋ, ಯಾಕಂದರೆ ಇವರೆಲ್ಲ ಒಂದೇ ತಕ್ಕಡಿಯಲ್ಲಿ ಕುಳಿತುಕೊಳ್ಳುವಂಥ ಜನ ಅಲ್ಲ. ಇವತ್ತು ಯಡಿಯೂರಪ್ಪನವರು ತಮ್ಮ ಮಗನ ಅಭಿವೃದ್ಧಿಗಾಗಿ ಅವ್ರು ತಮ್ಮ ಹಿಡಿತ ಅಡ್ಡ ಬಿಡೋಕ್ಕೆ ಸಾಧ್ಯ ಇಲ್ಲ, ಬಿಡುವುದಿಲ್ಲ. ಇನ್ನೊಂದು ಕಡೆ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳರು ಎಲ್ಲಿವರೆಗೆ ಯಡಿಯೂರಪ್ಪನವ್ರು ಇರ್ತಾರೋ ಅಲ್ಲಿವರೆ ನಮ್ಮ ರಾಜಕೀಯ ಭವಿಷ್ಯ ಇಲ್ಲ ಅನ್ನೋ ಸ್ಪಷ್ಟ ಆಗಿದ್ದರಿಂದಾಗೆ ಅವ್ರನ್ನ ಶತಾಯಗತಾಯ ಈ ಸಲ ಅವ್ರನ್ನ ತೆಗೆದು ಹಾಕಲೇಬೇಕು ಅಂತೇಳಿ ಅವ್ರ ಜೊತೆಗೆ ಇನ್ನೂ CTV ಕೂಡಿದಾರೆ, ನಮ್ಮ ರಮೇಶ್ ಜಾರಕಿಹೊಳಿ ಅವರು ಕೂಡಿದಾರೆ. ಹಂಗೆ ನಮ್ಮ ಇನ್ನೂ ಅನೇಕ ನಾಯಕರು ಅಂದರೆ ನಿಂಬಾವಳಿ ಆಗಿರ್ಬೋದು ಬೆಲ್ಲದಾಗಿರ್ಬೋದು ಎಲ್ಲರೂ ಕೂಡ್ಕೊಂಡಿದ್ದಾರೆ. ಒಂದು 37 ಜನ ಕೂಡಿದಾರು ಅನ್ನುವಂಥ ಒಂದು ವರದಿ ಬರ್ತದೆ. ಅದರಲ್ಲೂ ಇತ್ತೀಚೆಗೆ ಈ ಇಬ್ಬರ ಜೊತೆಗೆ ಅಂದರೆ ಕೆ ಎಸ್ ಈಶ್ವರಪ್ಪನವರಂತೂ ಈಗಾಗಲೇ ಪಾರ್ಟಿಯಿಂದ ಹೊರಗೆ ಹಾಕಿದ್ದಾರೆ. ಪಾರ್ಟಿ ವಿರೋಧ ನಿಂತು ಮಾಡಿ ಏನೋ ಮಾಡಿದರು, ನಾ ಗೆದ್ದೇ ತೀರ್ತೀನಿ ಅಂತ ಒಂದು ಹಂಬಲ್ ಇದ್ದರು. ಅಲ್ಲಿ ಹಿಂದುತ್ವ ಇವರು ಓಟಾಗಿ ತರ್ತಾರೆ ಅನ್ನುವಂಥದ್ದಿತ್ತು, ಅದು ಆಗಲಿಲ್ಲ. ಇದರಿಂದ ಸ್ಪಷ್ಟ ಏನಾಗ್ತದಪ್ಪ ಅಂದರೆ ಇವರು ಕೇವಲ ಇವ್ರ ಬಾಯಿ ಅಲ್ಲಿ ಶಿವಮೊಗ್ಗದಲ್ಲಿ ಜನ ಆಯ್ಕೆ ಮಾಡಲಿಲ್ಲ ಇವರನ್ನು ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಆದರೆ ಮತ್ತು ಶಕ್ತಿ ತೋರಿಸಿದ್ರು ಅವರು. ನಮ್ಮ ಯಡಿಯೂರಪ್ಪ ಮತ್ತು ಅವ್ರ ಮಗ ಅಲ್ಲಿ ವಿಜಯೇಂದ್ರ ಆಗಿರ್ಬೋದು, ಅವ್ರ ಮಗ ಇನ್ನೊಬ್ಬ ರಾಘವೇಂದ್ರ ಆಗಿರ್ಬೋದು, ಶಕ್ತಿ ತೋರಿಸಿದ್ರು. ನಿಜವಾಗಿಯೂ ಅಲ್ಲಿ ಹಿಂದುತ್ವ ಶಕ್ತಿ ಇದ್ದರೆ ಕೆ ಎಸ್ ಈಶ್ವರಪ್ಪನ ಸ್ವತಃ ನಿಂತಾಗ ಯಾಕೆ ಬಿದ್ದರು ಅವರು, ಅವ್ರ ಜನಪ್ರೀತಿ ಎಷ್ಟದ ಅನ್ನೋದೊಂದು ದೊಡ್ಡ ಪ್ರಶ್ನೆ ಹುಟ್ಕೊಂಡ್ಬಿಡ್ತಾ ಬರ್ತಾ. ಆದರೂ ಇವತ್ತು ಕೆ ಎಸ್ ಈಶ್ವರಪ್ಪನವರು ಮತ್ತೆ ಮರಳಿ BJP ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಅಡ್ಡಗಾಲ ಆಗಿತ್ತು. ಇವತ್ತು ಸಹಜದ ಸಾಕಷ್ಟು ವಿರೋಧ ಎದುರಿಸಿ ಸಾಕಷ್ಟು ಬೈಗಳಂತೆ ಸಾಕಷ್ಟು ಆರೋಪಗಳನ್ನು ತಿಂದಂಥ ಯಡಿಯೂರಪ್ಪ ಅವರು ಏನು ಸಾಮಾನ್ಯರಿಲ್ಲ. ಬಟ್ ಆದರೆ ಮಾತಾಡೋದು ಹೇಳ್ಕೊಳ್ಳೋದಿಲ್ಲ, ಓಪನ್ ಆಗಿ ಮೀಡಿಯಾ ಮುಂದೆ ಬಟ್ ಮಾಡೋರು ಏನು ಮಾಡ್ಬೇಕು ಅದು ಮಾಡ್ತಾ ಇರ್ತಾರೆ. ಹೀಗಾಗಿ ಕೆ ಎಸ್ ಈಶ್ವರಪ್ಪನವರು ಫೇಲ್ಯೂರ್ ಆಯಿತು. ಇವತ್ತು ಕೆ ಎಸ್ ಈಶ್ವರಪ್ಪನವ್ರು ಒಳಗೆ ಬರೋದಕ್ಕೆ ಅವರು ಅಡ್ಡುಗಡೆ ಆಗಿದ್ದಾರೆ. ಮತ್ತು ಅದೇ ಕಾರಣಕ್ಕೆ ಇವರು ಬೆಳೆದಕ್ಕೂ ಅಡ್ಡುಗಡೆ ಆಗಿದ್ದಾರೆ. ಮತ್ತು ಅದರಲ್ಲೂ ಇವರಿಬ್ಬರು ಇವತ್ತು ಕೆ ಎಸ್ ಈಶ್ವರಪ್ಪನವ್ರದ್ದಾಗಿರ್ಬೋದು ಜೊತೆಗೆ ನಮ್ಮ ಯತ್ನಾಳರ ಬಾಯಿ ಆಗಿರ್ಬೋದು, ಬಾಯಿ ಅವರಿಬ್ಬರು ಏನು ಬಾಯಿಗೆ ಮುಂಬೈಗೆ ಬರ್ತದೋ ಮಾತಾಡಿಬಿಡ್ತಾರೆ ಓಪನ್ ಆಗಿ. ಒಬ್ಬ ಪ್ರಬುದ್ಧ ನಾಯಕರಲ್ಲಿ ಇರಬೇಕಾದಂಥ ಒಂದು ಶಾಂತಿ ಗುಣ, ಎದುರಾಡಿ ತಪ್ಪು ಮಾಡಿದರೆ ಹಿಡಿಯುವಂಥ ಗುಣ ಇವೆಲ್ಲ ಇರಬೇಕಾಗ್ತದೆ. ಅವರಲ್ಲಿ ಅದು ಕಡಿಮೆ ಅಂದರೂ ಅಡ್ಡಿ ಇಲ್ಲ. ಈ ವಿಷಯದ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಸಾಕಷ್ಟು ಇದನ್ನ ನೋಡ್ತಾ ಇದ್ದೀವಿ. ಅವರಿಬ್ಬರು ಕರಿಯರ್ ನೋಡಿದಾಗ ಅವರು ನಾಲಿಗೆ ಮೇಲೆ ನಿಯಂತ್ರಣ ಇಟ್ಟುಕೊಂಡಿದ್ರೆ ಇವತ್ತು ಅವರು ಒಂದು ದೊಡ್ಡ ಪೋಸ್ಟ್ನಲ್ಲಿ ಇನ್ನೂ ಇರ್ತಿದ್ರು ಅಂತ ಅನ್ನಿಸ್ತದೆ. ಆದರೆ ಇವರಿಬ್ಬರಲ್ಲಿ ಒಂದು ಅಸಮಾಧಾನ, ಅತೃಪ್ತಿ ಮತ್ತು ಸಹಜದ. ಯಡಿಯೂರಪ್ಪನವರು ಜನ ಮಾನಸ ಮಾಸ್ ಲೀಡರ್ ಅಂತೇಳಿ ಜನ ಒಪ್ಕೊಂಡಿದ್ದಾರೆ. ಅದ್ರ ಲಿಂಗಾಯಿದ್ರೆ ಅವ್ರು ಭಾಳಷ್ಟು ಅವ್ರನ್ನ ಪ್ರೀತಿ ಮಾಡ್ತಾರೆ. ಅದು ಈಗಾಗಲೇ ಕಂಡು ಬಂದದ, ಸಾಕಷ್ಟು ಅದು ಪ್ರೂವ್ ಮಾಡಿದ್ದಾರೆ ಅವರು. ಆ ಸಂದ ನೀವು ಹೇಳಿದ್ರಿ KJP ಮಾಡ್ಕೊಂಡು ಹೋದರು, ಅವರು ಆರಿಸಲಿಲ್ಲ ಆಮದ್ ಬರೆ. ಆದರೆ BJP ಎಂತ ಹೊಡೆದ ಕೊಟ್ಟರು. ಆಮೇಲೆ ಮೊನ್ನೆ ನೀವು ಇಲೆಕ್ಷನ್ ನೋಡಿದಿರಿ ವಿಧಾನಸಭಾ ಇಲೆಕ್ಷನ್ದಲ್ಲ, ಹಾಗೂ ಇವ್ರನ್ನ ದೂರ ಇಟ್ಟಿದ್ದಕ್ಕಾಗಿ ಕಾಂಗ್ರೆಸ್ ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸ್ಬೋದು. 135-136 ಸೀಟು ಬಂದ. ಮತ್ತು ಮೊನ್ನೆ ಸಪೋಸ್ ಅದ ಮುಂದೆ ಹಂಗೆ ಬರೆದಿದ್ರೆ ಬೇರೆ ಸಂತೋಷ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ನಮ್ಮ ಈ ಈಶ್ವರಪ್ಪನವರಾಗಿರ್ಬೋದು, ಯತ್ನಾಳರಾಗಿರ್ಬೋದು ಎಲ್ಲ ಕೂಡಿದ್ರು, ಇನ್ನೂ ಕಡಿಮೆ ಆಗ್ತಾಯಿದ್ದು ಲೋಕಸಭಾ ಚುನಾವಣೆ ಎಲ್ಲ. ಇವೆಲ್ಲನೂ ಈಗಾಗಲೇ ಹೈಕಮಾಂಡಿಗೆ ಮನವರಿಕೆ ಆಗಿದೆ. ಮತ್ತು ಹೈಕಮಾಂಡ್ ಯಾವಾಗಲೂ ಯಡಿಯೂರಪ್ಪ ಪರ ಇಲ್ಲೇ ಇಲ್ಲ. ಯಾಕಂದರೆ ಸ್ವತಃ ಮೋದಿಯವರು ತಮ್ಮ ಮಟ್ಟಕ್ಕೆ ಎತ್ತರಕ್ಕೆ ಬೆಳೆಯೋದಕ್ಕೆ ಯಾರನ್ನೂ ಬಿಡೋದಿಲ್ಲ. ಅಂಥದ್ರಲ್ಲಿ ಯಡಿಯೂರಪ್ಪನವ್ರನ್ನ ಭಾಳ ಎತ್ತರಕ್ಕೆ ಬೆಳೆಸಿ ಆನಂತರ ಅವ್ರ ಸಲುವಾಗಿ ಒದ್ದಾಡೋದಿಂದು ಮೊದಲು ಎಲ್ಲಿ ಇಡಬೇಕಾದ್ರೆ ಇಟ್ಟು ನೋಡಿದ್ರು ಅವರು. ಅದು ಈಗಾಗಲೇ ಸಾಕಷ್ಟು ಪರೀಕ್ಷೆ ಆಗ್ಯದ. ಅವರು ವಿಷಾದದಿಂದ ಪರೀಕ್ಷೆ ಮಾಡಿದರು. ಅದು ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಃ ಮೋದಿಯವರು ಸಾಕಷ್ಟು ಓಡಾಡಿದ್ರು, ಏನೂ ಆಗಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಏನಪ್ಪ ಅಂದರೆ ಯತ್ನಾಳ ಹೇಳಿದ್ರು, ಅವರು ಓಡಾಡಿ ಮಾಡಬೇಕಾಗಿತ್ತಲ್ಲ. ಆ ಸಂದರ್ಭದಲ್ಲಿ ಗೆಲ್ಲಿಸ್ಬೇಕಾಗಿತ್ತು ಪಾರ್ಟಿಯನ್ನು. ಆ ಕೆ ಎಸ್ ಈಶ್ವರಪ್ಪನವ್ರು ಆ ಸಂದರ್ಭದಲ್ಲಿ ಓಡಾಡಿ ಗೆಲ್ಲಿಸ್ಬೇಕಾಗಿತ್ತು. ಗೆಲ್ಲಿಸೋದಕ್ಕೆ ಮಾತ್ರ ಯಡಿಯೂರಪ್ಪನವ್ರು ಬೇಕು. ಆದರೆ ಈ ಉಳಿದ ಮಗ ನಾವಪ್ಪ ಅವರಲ್ಲ ಅನ್ನುವಂಥ ಈ ಒಂದು ಹೊಸ ವಾತಾವರಣ ಏನದಲ್ಲ ಇದು ಮಾತಂದ್ರೆ ಇದನ್ನು ಯಡಿಯೂರಪ್ಪನ ಬಣ್ಣದವ್ರು ವಿರೋಧ ಮಾಡ್ತಾ ಇರ್ತಾರೆ. ಅವರು ಹೌದಲ್ಲಪ್ಪ ಇದು ಅಂತ ಈಗ ಮತ್ತೊಮ್ಮೆ ಅಂಥದ್ದು ಒಂದೇನು ಪ್ರಯತ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ ಸಲ ಏನಪ್ಪ ಅಂದ್ರೆ RCB ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂತಲ್ಲ ಇದು. ಇದು ಏನಪ್ಪ ಅಂದ್ರೆ RCB ಅಂತಂದರೆ ರಾಯಣ್ಣ
ಚೆನ್ನಮ್ಮ ಸರಿ ಅದ ಬ್ರಿಗೇಡಿಯರ್ ಹಿಂದೊಂದು ಮಾಡಿದ್ರು ನಮ್ಮ ಈಶ್ವರಪ್ಪನವರು. ಆ ಸಂದರ್ಭದಲ್ಲಿ ರಾಯಣ್ಣ ಬ್ರಿಗೇಡಿಯರ್ ಮಾಡಿಕೊಂಡು ಸಿದ್ದರಾಮಯ್ಯರ ಎದುರಾಳಿಯಾಗಿ ಹಿಂದುಳಿದವ್ರನ್ನ ಕುರುಬರನ್ನ ಇನ್ನುಳಿದ ಸಮಾಜದವ್ರನ್ನ ಕೂಡಿಸ್ಕೊಂಡು ಒಂದು ಬಿ ಜೆ ಪಿಯಲ್ಲಿ ಹೊಸ ಸಂಘಟನೆ ಮಾಡ್ಬೇಕಂತ ಮಾಡಿದರು. ಸಹಜವಾಗಿಯೇ ಯಡಿಯೂರಪ್ಪನವರು ಎಚ್ಚರಿಕೊಳ್ಳಂಥವ್ರು, ತನ್ನ ಸಮಭಾಗದಲ್ಲಿ ಇನ್ನೊಬ್ಬ ನಾಯಕನ ಬೆಳೆಸೋಕೆ ಯಾರು ಬಿಡ್ತಾರೋ, ಇವರಿದ್ರೆ ಇವರು ಬಿಡ್ತಿರಲಿಲ್ಲ, ಇವತ್ತು ಬಿಡ್ತಾ ಇಲ್ಲ, ಸಾಕ್ಷಿ ಅದ. ಹೀಗಾಗಿ ಅನಿವಾರ್ಯವಾಗಿ ಆ ಸಂದರ್ಭದಲ್ಲಿ ಏನೋ ಮಾಡಿ ಹೈಕ್ ಮಾಡಿ ಹೋಗಿ ಒತ್ತಡ ತಂದ ಅದು ಆಗದೆ ನೋಡ್ಕೊಂಡ್ಬಿಟ್ರು. ಯಾಕಂದರೆ ಇನ್ನೊಂದು ಶಕ್ತಿ ಬೆಳೆದು ಬೇಡಪ್ಪ, ಇಲ್ಲೇ ನನ್ನ ಸಮಸಮ ಒಬ್ಬ ನಾಯಕ ಬೆಳೆದು ಬೇಡ ಅಂತೇಳಿ ಬಿ ಜೆ ಪಿಯಲ್ಲಿ ಸಹಜವಾಗಿ ಮೊದಲು ಮಾಡ್ಕೊಂಡು ಇದೇ ತಿಕ್ಕಾಟಕ್ಕಾಗಿ ಮತ್ತು ನಮ್ಮ ಅನಂತಕುಮಾರ್ ಅವರಿಗೆ ದಿವಂಗತ ಅನಂತಕುಮಾರ್ ಗೊತ್ತದ ನಿಮಗೆ, ಇಲ್ಲೇ ಹುಬ್ಬಳ್ಳಿ ಅವರು ಅವರು ಇವರು ತಿಕ್ಕಾಟ ಮೊದಲಿದ್ದು ಇದೆ ಅವ್ರ ಜೊತೆ ಬಿ ಎಲ್ ಸಂತೋಷ್ ಅವರು ಸೇರಿದರು. ಸ್ವತಃ ಬಿ ಎಲ್ ಸಂತೋಷ್ ಅವರು, ದಿವಂಗತ ಅನಂತಕುಮಾರ್ ಅವರು, ಆ ಸಂದರ್ಭದಲ್ಲಿ ಈಶ್ವರಪ್ಪನವರು, ಆ ಸಂದರ್ಭದಲ್ಲೇ ಇದೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು, ಇವರೆಲ್ಲ ಒಕ್ಕಟ್ಟಿದ್ದಂಥವ್ರು ಒಂದು ಕಡೆ ಇದ್ದಂಥವ್ರೆಲ್ಲರೂ ಇವರೆಲ್ಲ ಇದ್ದರೂ ಸಹಿತ ಯಡಿಯೂರಪ್ಪನವ್ರು ಮನಸ್ಸಲಿಕ್ಕಾಗಲಿಲ್ಲ ಅನ್ನೋ ಐತಿಹಾಸಿಕ ಸತ್ಯದು. ಕೊನೆಗೂ ಅವ್ರದ್ದು ಅನಂತಕುಮಾರನ್ನ ಮುಖ್ಯಮಂತ್ರಿ ಮಾಡೇ ಕೊಡಲಿಲ್ಲ ಯಡಿಯೂರಪ್ಪನವರು, ಅಷ್ಟು ಡೆಡ್ ಅಗೇನ್ಸ್ಟ್. ಹೀಗಾಗಿ ಈಗ ಹಲವರಿಗೆ ಗೊತ್ತದ ಅವ್ರ ಶಕ್ತಿ ಎಷ್ಟು ಅದು ಯಡಿಯೂರಪ್ಪನವ್ರಿಗೆ. ಮತ್ತೊಮ್ಮೆ ಈಗ ಪರೀಕ್ಷೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಇದು ಪರೀಕ್ಷೆ ಮಾಡೋಕ್ಕೆ ಹೊರಟಿದ್ರಿಂದ ಹೊಡೆದು ಯಾರಿಗೆ ಬಿಡ್ತದೆ ಅಂದ್ರೆ ಬಿ ಜೆ ಪಿ ಬಿಡ್ತದೆ, ನಮ್ಮಲ್ಲಿ ಕನ್ನಡದ ಗಾದಿ ಮಾತದ ಇಲ್ಲಿಗೆ ಬಡದ್ರೆ ಗಣಪ ಪೆಟ್ಟ ಅಂತೇಳಿ. ಈಗ ಇವ್ರು ಮಾಡುತ್ತಿರುವ ಕೆಲಸ ಅದಾಗಿದೆ. ಈಗ ಆರ್ ಸಿ ಬಿ ಮಾಡಿಕೊಂಡು ಪಂಚಮಶಾಲಿ ಮತ್ತು ಕುರುಬರನ್ನು ಒಂದು ಕಡೆ ತಂದು ರಾಯಣ್ಣ ಮತ್ತು ಇವರು ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ, ಮಾಡಿ ಅಂತ ಕರಾರಿಲ್ಲ, ತಪ್ಪು ಅಂತ ಏನಾರು ಎಲ್ಲರೂ ಮಾಡಿದ್ರೆ ಇವರು ಮಾಡ್ತಾ ಇದ್ದಾರೆ. ಆದರೆ ಇದರಿಂದ ಬಿ ಜೆ ಪಿಗೆ ಏನು ಆಗ್ತದೆ ಅಂತೇಳಿ, ಬಿ ಜೆ ಪಿಗೆ ಇದನ್ನು ಯಾವ ರೀತಿ ನೋಡ್ಬೋದು, ಅದರಲ್ಲೂ ಹೈಕ್ ಮಾಡಿ ಇದನ್ನು ಯಾವ ರೀತಿ ಸ್ವೀಕಾರ ಮಾಡ್ಬೋದು ಅಂತ ಇವತ್ತು ದೊಡ್ಡ ಪ್ರಶ್ನೆ ಆಗಿಬಿಟ್ಟದೆ. ಇಲ್ಲ, ಅವ್ರು ಒಂದಾಗಿದ್ದಾರೆ, ಆರಿಸಿ ಬರಬೇಕು, 30 ವರ್ಷ ಶಾಸಕ ಅವ್ರ ಜೊತೆಗಿದ್ದಾರೆ ಅಂತ ದೊಡ್ಡದನ ಪ್ರಮಾಣ ಇರ್ತದೆ. ಮತ್ತು ಯಡಿಯೂರಪ್ಪರಿಗೆ ದೊಡ್ಡ ತಿಳಿದುಕೊಂಡರೆ ಈ ಸಲ ಮಾತ್ರ, ಯಾಕೆಂದರೆ ಹಿಂದೆ ಒಬ್ಬರೇ ಇದ್ದರು ಕೆ ಎಸ್ ಈಶ್ವರಪ್ಪನವರು, ಇವರು ಇಬ್ಬರಲ್ಲಿ ಹೊಂದಾಣಿಕೆ ಇರಲ್ಲ, ಇವ್ರಿಬ್ಬರು ಹೊಂದಾಗಿದ್ದಾರೆ. ಜೊತೆಗೆ ಇವತ್ತು ಸ್ವಲ್ಪ ಹಣ ಬರ ಇರ್ತಿರೋ ರಮೇಶ್ ಜಾರಕಿಹೊಳಿ ಅಂಥವ್ರು, ಬೆಲ್ಲದ್ರವರು ಅಂಥವ್ರು, ಅರವಿಂದ ಪಾಳೆಯವರು ಇದು ಮಾಡಿರ್ಬೋದಿಲ್ಲ ಅಂತಲ್ಲ, ಇಂಥ ಜನ ಕೊಟ್ಟಿದ್ದರಿಂದ ಇನ್ನೂ ಖುಷಿ ಹೆಚ್ಚಾಗಿದೆ ಅಂತೇಳಿ. ಸಿ ಟಿ ರವಿ ಅವರು ಇರ್ಬೋದು, ಸಿ ಟಿ ರವಿ ಅವರು ಸಹಿತ ಅವ್ರಿಗೂ ಏನಾದರೂ ಮಾಡಿ ಇವತ್ತು ವಿರೋಧ ಪಕ್ಷದ ನಾಯಕ ಆಗಬೇಕು ಅಂತ ಒಂದು ತಲೆಯಲ್ಲಿ ಸೇರಿದ್ರೆ ಅವ್ರು ಪಾಪ ಸಹಸದ ಇಂಥಪ್ಪಲ್ಲವೆಲ್ಲ. ಆದರೆ ಇವುಗಳನ್ನು ಏನಪ್ಪ ಅಂತಂದ್ರೆ ಯಾವ ರೂಪದಲ್ಲಿ ಯಡಿಯೂರಪ್ಪನ ಎದುರಾಕೊಂಡು ತರಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಒಂದು ಬಿಗ್ ಕ್ವಶನ್. ಅದಕ್ಕೆ ಇವರೆಲ್ಲ ಒಕ್ಕಟ್ಟಿಗೆ ಬಿಗ್ ಕ್ವಶನ್ ಯಾಕಪ್ಪ ನಾವು ಸಾಮೂಹಿಕ ಲೀಡರ್ ಇದ್ದೀವಲ್ಲ ಇಲ್ಲೇ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಇದರಿಂದ ಲಾಭ ಯಾರಿಗೆಪ್ಪ ಅಂತಂದರೆ ಬಿ ಜೆ ಪಿಗಂತೂ ಶತಾಯಗತ ಇಲ್ಲ. ಹಾಗಾಗಿ ಇವರು ಸ್ವಂತ ಏನಾದರೂ ಪಾರ್ಟಿ ಮಾಡ್ತಾರೆ, ಎಲ್ಲರೂ ಕುಳ್ಕೊಂಡು ಆರ್ ಸಿ ಬಿ ಅವ್ರು ಕುಳ್ಕೊಂಡು ಪಂಚಮಸಾರಿ ಜನರು ಸಾಕಷ್ಟು ಇದ್ದಾರೆ, ಕುರುಬರು ಸಾಕಷ್ಟು ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ಇದಾರಪ್ಪ ಪರ್ಸೆಂಟೇಜ್ ಮಣ್ಣಿನಂತ ನಿಮ್ಗೆ ಗೊತ್ತ, ಸೂಕ್ಷ್ಮ ಅಭ್ಯಾಸ ಮಾಡಿದಾಗ ಮೊನ್ನೆ ಜಾತಿ ಗಣಿತನ ಆದಂಗೆ ಆಗಿದ್ರೆ ಅದು ಅದರಲ್ಲಿ ಇಡೀ ಲಿಂಗಾಯತ ಸಮುದಾಯ 16 ಲಕ್ಷ ಅಂತೇಳಿ ಬಂದದ, ಇನ್ನು 15 ಲಕ್ಷ ಬಂದದ, ಒಂದು ದಲಿತರು ಹೆಚ್ಚಿದ್ದಾರಪ್ಪ, 1 ಕೋಟಿ ಮೇಲ್ಪಟ್ಟಿದ್ದಾರೆ ಅಂತ ಬಂದದ. ಅಂದ್ರೆ ಆ 16 ಲಕ್ಷ ಇವ್ರು ಪಂಚಮಸಾರಿ ಅವ್ರು ಎಷ್ಟು ಇರ್ಬೋದು ಲಿಂಗಾಯತ ಕಮಿಟಿಯಲ್ಲೇ ಅನ್ನೋದು ಮತ್ತೆ ಕೌಂಟರ್ ಆಗ್ತದೆ. ಈ ಎಲ್ಲ ನೆಲೆಯಲ್ಲಿ ಒಂದು ರಾಜ್ಯ ಮಟ್ಟದಲ್ಲೇ ಒಂದು ಇವೆರಡು ಕುರುಬು ಮತ್ತು ಪಂಚಮಸಾರಿಗಳು ಒಂದೇ ಕಡೆ ಕೂಡಿ ಇವರು ಆರಿಸಿದ್ರೆ ಇವ್ರು ಆರಿಸಿ ಬರ್ತಾರೆ, ಏನು ಇವ್ರು ಸಂಘಟನೆ ಆಗ್ತದೇನು ಪ್ರೆಷರ್ ಮಾಡ್ತದೆ ಇಷ್ಟು ಬಂದಕ್ಕೆ ಯಡಿಯೂರಪ್ಪನವ್ರ ಪ್ರೆಷರ್ ಆಗ್ತದೆ ಎಲ್ಲ ಆಗ್ತದೆ. ಬಟ್ ಯಡಿಯೂರಪ್ಪನವ್ರಿಗೆ ಏನದಪ್ಪ ಅಂದರೆ ಕೇವಲ ಲಿಂಗಾಯತ ಅಷ್ಟೇ ಅಲ್ಲ, ಒಂದು ಮಾಸ್ ಲೀಡರ್ಶಿಪ್ ಇಲ್ಲಿವರೆಗೆ ಬೆಳಕೊಂಡು ಬಂದದ ಅಂತೇಳಿ ಸಾಮಾನ್ಯವಾಗಿ ನಂಬಿಕೆ ಇದೆ. ಆಯ್ಕೆ ಮಾಡಿ ಮತ್ತು ಪ್ರೂವ್ ಮಾಡಿದ್ದಾರೆ ಮೇಲಿಂದಲ್ಲ, ಅವರು ಪ್ರೂವ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಮಾಡಿದಂಥ ಒಂದು ಹೆಜ್ಜೆ ಏನಿಟ್ಟಂಥ ಹೆಜ್ಜೆ ಏನದಲ್ಲ ಇದು ಲಾಸ್ ಯಾರಿಗಪ್ಪ ಅಂದರೆ ಬಿ ಜೆ ಪಿಗೆ ಹೊಡೆದುಕೊಳ್ಳುತ್ತದೆ. ಮತ್ತು ಇವ್ರು ಸ್ವತಃ ನಿಂತರೂ ಸಹಿತ ಆರಿಸ್ ಎಷ್ಟು ಬರ್ಬೋದು, ಕೂರ್ಗ ಜನಾಂಗದ 4% ಆಯ್ತು ಅಂತ ಹೇಳ್ತಾರೆ. ಎಷ್ಟಪ್ಪ ಅವರು ಅವರೊಂದು 7-8 ಲಕ್ಷ ಎಷ್ಟು ನೋಡಿದ್ದೆ ನಾನು, ಅದು ಎಷ್ಟು ಬಂದು ನೋಡೋಣ ಆ ಮತ್ತು ಬೇರೆ. ಬಟ್ ಅದನ್ನು ಒಪ್ಪುವುದಿಲ್ಲ ಎಲ್ಲರೂ ಆ ಮತ್ತು, ಅದು ಅಷ್ಟು ಸತ್ಯದ. ಬಟ್ ಸರ್ವೆ ಆಗಿದ್ದೀನಿ ಸುಳ್ಳಲ್ಲ, ಇದರಿಂದ ಹೆಚ್ಚು ಡಿಫ್ರೆನ್ಸಸ್ ಬರೋಕ್ಕೆ ಸಾಧ್ಯ ಇಲ್ಲ. ನಾವು 2 ಕೋಟಿ ಇದ್ದೀವಿ, 3 ಕೋಟಿ ಇದ್ದೀವಿ ಅಂತ ಯಾರೋ ಹೇಳಿದ್ರು ಸಹಿತ ನಂಬಲಾರ್ಹವಾದ ವಿಷಯ ಅಲ್ಲ. ಅದಕ್ಕೆ ಇವತ್ತಿನ್ನೊಂದು ಏನಪ್ಪ ಮತ್ತೊಂದು ಹೇಳುವಂಥದ್ದು, ಇವತ್ತಿನ ನಮ್ಮ ಕೆ ಎಸ್ ಈಶ್ವರಪ್ಪನವರು ಕೂರೂರು ಪ್ರತಿನಿಧಿ, ಹಿಂದೂ ಪ್ರತಿನಿಧಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಹಿಂದುಳಿದ ಅಹಿಂದ ಸಂಘಟನೆಯಲ್ಲಿದ್ದಂಥ ಜನ ಸಿದ್ದರಾಮಯ್ಯರವ್ರನ್ನ ಬಿಟ್ಟು ಬರ್ತಾರೆ ಏನು ರೀ ಇವ್ರ ಕಡೆ ಕುರುಬರು, ಎಷ್ಟು ಜನ ಬರ್ತಾರೆ? ಅದು ಇವತ್ತು ಪರೀಕ್ಷೆಗೆ ಒಳಗಾಗುವಂಥ ವಿಷಯ ಆಗಿದೆ. ಏನು ಪಂಚಮಸಾರಿಯಲ್ಲಿ ಎಷ್ಟು ಜನ ಇವ್ರು ಬೆನ್ನತ್ತಿ ಬರ್ತಾರಪ್ಪ ನಮ್ಮ ಇವ್ರ ಜೊತೆಗೆ, ಯಾರು ನಮ್ಮ ಯತ್ನಾಳ ಜೊತೆಗೆ? ಯಾಕಂದರೆ ನಿರಾಣಿ ಅವರು ಇದ್ದಾರಲ್ಲ, ನಿರಾಣಿ ಅವರು ಅಂತ ಪೂರ್ಣ ಪ್ರಮಾಣದಲ್ಲಿ ಇವ್ರ ಜೊತೆಗೆ ಇದ್ದಾರೆ, ಯಡಿಯೂರಪ್ಪನವ್ರ ಜೊತೆಗೆ ಇದ್ದಾರೆ, ಅವ್ರು ಬೆಳೆದು ನಿಂತಿದ್ದಾರೆ. ಇವತ್ತು ಅವ್ರ ಭಾಗದಲ್ಲಿ ಇವರು ದೊಡ್ಡ ಲೀಡ್ರು ಇದ್ದಾರೆ. ಹೀಗಾಗಿ ಇದು ಅಂದುಕೊಂಡಷ್ಟು ಸುಲಭ ಅಲ್ಲ ಈ ಒಂದು ಮಾಡೋ ಪ್ರಯತ್ನ. ಇದನ್ನು ಮತ್ತೆ ಹೊಡೆದು ಬಿಡೋದು, ಮತ್ತೆ ಬಿ ಜೆ ಪಿಗೆ ಹೊಡೆದು ಬಿಡುವಂಥದ್ದು. ಅದಕ್ಕೆ ಈ ಪ್ರಯತ್ನ ಮಾಡಲಿಕ್ಕೆ ಇರಲಿ, ಅವ್ರು ಒತ್ತಡ ಮಾಡಲಿ, ಆದರೆ
ಭಾಳ ಎನಿಮಿಟಿ ಅಂತಿರೋದು. ಎನಿಮಿಟಿ ಅಂದ್ರೆ ಯಡಿಯೂರಪ್ಪನ ಕನ ಇಟ್ಕೊಳ್ಳೋದು, ಅವ್ರು ಇವ್ರ ಕನ ಇಟ್ಕೊಳ್ಳೋದು. ಈಗಾಗಲೇ ಎನಿಮಿಟಿ ಬೆಳೆದ್ರೆ ಸಾಕಷ್ಟು. ಬಟ್ ಇಲ್ಲಿ ಬಿ ಜೆ ಪಿ ಉಳಿಬೇಕಾಗಿದೆ. ಬಿ ಜೆ ಪಿಗೇನ ಒಳಗಿದ್ದುಕೊಂಡು ನೀವು ಏನಾದರೂ ಮಾಡಿದ್ರೆ ಬಿ ಜೆ ಪಿ ಖಚಿತವಾಗಿ ಹೊಡೆದು ಬಿಡ್ತದೆ. ಯಾಕೆಂದರೆ ನಿಮ್ಮಿಬ್ಬರೊಳಗೆ ನೀವು ಹೊಂದಾಣಿಕೆ ಮಾಡೋಕ್ಕಂತ ಈಗ ಯಾವ ಹಂತಕ್ಕೆ ಬಂದು ನಿಂತದಂದ್ರೆ ನೀವು ಹೊಂದಾಣಿಕೆ ಆಗೋ ಸ್ಥಿತಿ ಒಳಗೆ ಇಲ್ಲ. ಯಡಿಯೂರಪ್ಪನವರು ಇಲ್ಲ, ನೀವು ಇಲ್ಲ. ಮತ್ತು ಪರಿವಾರವಾದ ಬಗ್ಗೆ ಏನೋ ನಮ್ಮ ಯತ್ನವ್ರು ವಾದ ಮಾಡ್ತಾರೆ, ಈಶ್ವರಪ್ಪನವ್ರು ವಾದ ಮಾಡ್ತಾರೆ. ಮತ್ತು ಈಶ್ವರಪ್ಪನವ್ರು ಯಾಕೆ ಇರೋದು ಮಾಡಿದರು ಅಂದರೆ ಹಾವೇರಿಗೆ ಅವ್ರ ಮಗ ಟಿಕೆಟ್ ಸಿಕ್ಕಿದ್ರೆ ಮತ್ತು ಅಲ್ಲೇ ಇರ್ತಿದ್ರು ಅವರು ಇಲ್ಲ ಅಲ್ವಾ. ಇವ್ರಿಗೂ ಅಷ್ಟೇ ಹೇಳಿ ನಮ್ಮ ಯತ್ನವ್ರಿಗೂ ಆ ಮಿನಿಸ್ಟರ್ ಮಾಡಿದ್ರಪ್ಪ, ಇವರು ಸುಮ್ಮನೆ ಇದು ಬಿಡ್ತಿದ್ರು. ಅವ್ರು ಸಿಗಲ್ಲದ್ದು ಮಾಡಲಿಕ್ಕೆ ಇದ್ದೀರಿ, ಭಾಳ ಸಂತೋಷ. ಈಗ ಅವ್ರು ಶಿವಂಗಿದ್ರೆ ಯಾಕೆ ನೀವು ಹಾಡಿದ್ ಕೂತೀರಿ? ಹೈಕಮಾಂಡ್ ಅವರು ಒತ್ತರದಿಂದ ನೀವು ಯಾವ ಮಿನಿಸ್ಟರ್ಶಿಪ್ಪು ಮತ್ತೆ ನಾಳೆ ನಿಮ್ಮ ಬಿ ಜೆ ಪಿ ಸರ್ಕಾರ ಬಂದಾಗ ಏನು ಕೇಳಿಕ್ಕೆ ಹಾಕೋದು? ಈಗ ಅದು ಇಲ್ಲಂದ್ರೆ ಬಿ ಜೆ ಪಿನ ಬರಲಿಲ್ಲ ಅಂದ್ರೆ ನೀವು ಯಾರನ್ನು ಕೇಳೋರು? ಮತ್ತು ಸ್ವಂತ ನಿಮ್ಮಲ್ಲಿ ಬಲ ಇಲ್ಲ. ಯಾಕೆ ಬಲ ಇಲ್ಲ ಅಂತ ಇಬ್ಬರು ಕೂಡಿದ ಸಹಿತ ಲಿಂಗಾಯತರಲ್ಲೂ ಸಾಕಷ್ಟು ಪಂಚಮಸಾಲಿ ಇರ್ಬೋದು, ಬನಶಂಕರ್ ಇರ್ಬೋದು, ಮತ್ತೆಯವರು ಇರ್ಬೋದು, ಅವರು ನಮ್ಮ ಯಡಿಯೂರಪ್ಪನವರು ಭಾಳ ವಿಶ್ವಾಸ ಇಟ್ಕೊಂಡಿರೋ ಇದ್ದಾರೆ. ಹೀಗಾಗಿ ಅಲ್ಲಿ ಮತ್ತು ನಿರಾಣಿಯವರು ಇದ್ದಾರೆ ಪಂಚಮಸಾಲಿಯಲ್ಲಿ, ಅವರು ಇದ್ದಾರೆ ಓಡಾಡಿ ಮಾಡೋದಂಥದ್ದು. ಮತ್ತು ಅವ್ರು ಹೆಚ್ಚಿಗೆ ಮಾತಾಡೋದ್ರು, ನಿಮ್ಮ ಕೆಲಸ ಭಾಳ ಮೌನವಾಗಿ ಇದ್ರು ಮಾಡ್ತಾ ಇರ್ತಾರೆ, ಮೈ ಮೇಲೆ ಬಂದಾಗ ಅಷ್ಟು ನೋಡ್ತಾರೆ ಅದನ್ನ ಕೆಲಸ ಏನಿದ್ರೂ. ನಮ್ಮ ಯತ್ನಾಳರು ಬಿಜಾಪುರದಲ್ಲೇ ಸುತ್ತಮುತ್ತ ಆರಿಸ್ಬರ್ಬೋದು ಅವ್ರು. ಹಾಗೆ ಬಿ ಎಸ್ ನಮ್ಮ ಏನಪ್ಪ ಅಂತಂದ್ರೆ ಈ ನಮ್ಮ ಈಶ್ವರಪ್ಪನವರು ಶಿವಮೊಗ್ಗದಲ್ಲೂ ಸಹ ನನ್ನ ನಿತ್ಯಂತ ಇಲೆಕ್ಷನ್ದವ್ರು ಎಷ್ಟು ಓಟ್ ಬಂದವ ಏನು ಬಂದವರು ಕಣ್ಣು ಮುಂದೆ ಅದ ಎಲ್ಲ ಇದ್ದಾಗ ಇದೊಂದು ಮತ್ತು ಹೊಸದು ಹಿಡಿಸಿದಾಗ ಪಾರ್ಟಿಗೆ ಹೊಡೆದು ಬಿಡೋದ್ರಲ್ಲಿ ಎರಡು ಮಾತ್ರ ಇಲ್ಲ, ಇದೆಲ್ಲ ಕೂಡ ಅಲ್ಲೇ ಬಿಡೋದು ಹೊಡೆತ ಏನಿಂದ ನಿಮಗೆ ಇಲಿಗೆ ಬಿಡೋದ್ರಿಂದ ಗಣಪತಿ ಪೆಟ್ಟು ಬಿಡ್ತೀವಿ ಅಂತಾರೆ. ಯಾಕಂದ್ರೆ ಇಲಿ ಮೇಲೆ ಗಣಪತಿ ಕೂತದ, ಗಣಪತಿ ಕೂತಿದ್ದಾರೆ, ಆ ಗಣಪತಿ ಅವ್ರು ಪೆಟ್ಟು ಬಿಡೋದ್ರೇನು ಗಣಪತಿಗೆ. ಈ ನೆಲೆಯಲ್ಲಿ ಇವತ್ತು ವಿಚಾರ ಮಾಡಿದರೆ ಬಿ ಜೆ ಪಿಗೆ ಇದರಿಂದ ಹೊಡೆದು ಬಿಡ್ತದೆ. ಅದಕ್ಕಾಗಿ ಈ ಸಂದರ್ಭದಲ್ಲೇ ಇವರು ಈ ಹಾದಿ ಹಿಡಿದು ಸರಿನ ಇನ್ನು ಸ್ವಂತ ಪಕ್ಷದ ಹೇಳಿ ನಿಮ್ಗೆ ಅಷ್ಟು ಸ್ವಲ್ಪ ಕೆಲಸ ಇಲ್ಲ. ಎರಡ ಪಂಗಡಗಳಲ್ಲಿ ಇದ್ದಂಥದ್ದು ಅದನ್ನು ಕುರುಬರು ಪೂರ್ ನಾಯಕ ಅಂತೇಳಿ ಈಶ್ವರಪ್ಪನವ್ರನ್ನ ಇಲ್ಲಿ ಕೌಂಟ್ ಮಾಡೋದಿಲ್ಲ. ಹೌದು ಕುರುಬಗೆ ಅಂದರೆ ಒಳ್ಳೆ ಮಾತು ಮಾತಾಡಿದ್ರೆ ಹಿಂದುತ್ವ ಐತೆ ಅಂತೇಳಿ, ಆ ಹಿಂದುತ್ವದ ನೆಲೆಯಲ್ಲಿ ಮೊನ್ನೆ ಶಿವಮೊಗ್ಗದಲ್ಲಿ ಆರಿಸೆ ಬರಬೇಕಾಗಿತ್ತು. ಯಾಕಂದರೆ ಶಿವಮೊಗ್ಗದಲ್ಲಿ ಒಂದು ಸ್ಟ್ರಾಂಗ್ ಹೋಲ್ಡ್ ಅದ ಹಿಂದುತ್ವದ, ಅದು ಸಹಿತ ಅಲ್ಲಿ ಆರಿಸಿ ಬರಲಿಲ್ಲ ಅನ್ನೋದು ಅವರ ಲಿಮಿಟೇಷನ್ ತೋರಿಸ್ತಾ ಇದೆ. ಮುಂದೆ ಯತ್ನಾಳು ವಿಜಯಪುರದಲ್ಲಿ ಆರಿಸಿ ಬಂದಿರ್ಬೋದು ಇಲ್ಲಂತಲ್ಲ, ಆದರೆ ಅವರು ಇನ್ನುಳಿಕ ಪ್ರಭಾವ ಒಂದು ಶಕ್ತಿ ಅಲ್ಲಿ ಇಲ್ಲ ಅನ್ನೋದಷ್ಟೇ ಗಮನಾರ್ಹ. ಮತ್ತು ಇದೇ ಕಾಲಕ್ಕೆ ನಮ್ಮ ರಮೇಶ್ ಜಾರಕಿಹೊಳಿ ಪರೀಕ್ಷೆ ಆಗೋಗ್ಬಿಡ್ತು ಲಾಸ್ಟ್ ಟೈಮ್ದಲ್ಲಿ. ಸ್ವತಃ ಶಾರ್ ಅವರು ಇಡೀ ಬೆಳಗಾವಿ ಡಿಸ್ಟ್ರಿಕ್ಟಿಗೆ ಕೈ ಹಾಕ್ಕೊಟ್ರು, ಅವರು ತಮ್ಮ ಕ್ಷೇತ್ರವನ್ನು ಬಿಟ್ಟರೆ ವಿಧಾನಸಭಾ ಚುನಾವಣೆ ಇನ್ನುಳಿದ ಕಡೆ ಒಂದು ಇಬ್ಬರು ಮೂರು ಗೆಲ್ಲಿಸೋಲೆ ಯಶಸ್ವಿ ಆಗಲಿಲ್ಲ. ಅದು ನಿಮಗೆ ಗೊತ್ತಿಲ್ಲ, ಅದು ಅಥಣಿಯಲ್ಲಿ ಸಹಿತ ಆಗಲಿಲ್ಲ, ಇನ್ನೊಂದು ಕಡೆ ಅಲ್ಲೂ ಆಗಲಿಲ್ಲ, ಕಾಗವಾಡದಲ್ಲೂ ಆಗಲಿಲ್ಲ. ಮುಂದೆ ಸ್ವತಃ ಏನು ಇವರನ್ನು ತೋರಿಸ್ಬೇಕಂತ ಲಕ್ಷ್ಮೀಬಾಯಿ ಹೆಬ್ಬಾಳಕ್ಕೆ ತೋರಿಸ್ಬೇಕು ಶತಾಯಗತೆ ಪ್ರಯತ್ನ ಮಾಡಿದ್ರು, ಅಲ್ಲೂ ಆಗಲಿಲ್ಲ. ಹೀಗಾಗಿ ಈ ಪಾರ್ಟಿಗೆ ಇವ್ರ ಶಕ್ತಿಗಳು ಎಷ್ಟದವು ಲಿಮಿಟೇಷನ್ಸ್ ಎಷ್ಟದೋ ಪಕ್ಕ ಗೊತ್ತದ. ಅರವಿಂದ ಲಿಂಬಾವಳಿಯವ್ರದ್ದು ಆಗಿರ್ಬೋದು, ಅವರೇನು ಹಿಂದುಳಿದವರಲ್ಲ ಅಥವಾ ದಲಿತರಲ್ಲಿ ಎಷ್ಟು ಮಿಟ್ಟು ಪ್ರಭಾವ ಹಾಕಿದ್ದಾರೆ ಅನ್ನೋದಕ್ಕೆ ಅಲ್ಲಿ ಆಧಾರಗಳು ಏನಿಲ್ಲ. ಏನೋ ತಮ್ಮ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಇರ್ಬೋದು ಹೆಸರು, ಆದರೆ ಹಂಗಿಲ್ಲ, ಲೀಡರ್ಶಿಪ್ ಇಲ್ಲ ಅವರೆಲ್ಲ. ಬೆಲ್ಲದವ್ರಿಗೆ ಅಲ್ಲೇ ಹುಬ್ಬಳ್ಳಿ ಸುತ್ತಮುತ್ತ ಏನೇನೋ ಅಡ್ಜಸ್ಟ್ ಇರ್ಬೋದೇನೋ, ಅವ್ರದ್ದು ಏನಪ್ಪ ಲಿಂಗಾಯತ ಲೀಡರ್ ಅಂತ ಯಾರೂ ಒಪ್ಪಿಕೊಳ್ಳೋ ಅಂಥ ಸ್ಥಿತಿ ಒಳಗೆ ಇಲ್ಲ. ಇವೆಲ್ಲನೂ ನಮ್ಮ ನಮ್ಮ ಲಿಮಿಟೇಷನ್, ಅವರವ್ರ ಲಿಮಿಟೇಷನ್ಗಳನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಅದೇ ಆಗಿರಿ ಜಗದೀಶ್ ಶೆಟ್ಟರ್ ಅವ್ರು ಸಾಕಷ್ಟು ಸಲ ಆರಿಸಿ ಬಂದಂಥವ್ರು ಹುಬ್ಬಳ್ಳಿ ಒಳಗೆ, ಮತ್ತು ಮನೆ ಟಿಕೆಟ್ ಕೊಡಲಿಲ್ಲ, ನಿಂತರು ಬಿದ್ದು ಹೋದರು. ನಂತರ ಏನೋ ಸ್ವಲ್ಪ ಈ ಒಂದು ಲೋಕಸಭಾ ಚುನಾವಣೆಯಲ್ಲೇ ನಿಮಗೆ ಗೊತ್ತದೆ ಆ ಸಂದರ್ಭದಲ್ಲಿ ಸುಮ್ಮನೆ ಏನೋ ಜಾರಕಿಹೊಳಿ ಸಹೋದರರು ಸ್ವಲ್ಪ ಮನಸ್ಸು ಮಾಡಿದರು. ಜೊತೆಗೆ ನಾ ಆರಿಸೆ ಬರ್ತೇನೆ, ಆರಿಸೆ ಬಂದೇ ಬರ್ತೇನೆ ಅಂತ ಲಕ್ಷ್ಮೀಬಾಯಿ ಹೆಬ್ಬಾಳಕರ್ ಅಂತ ಅವ್ರ ಮಗಂದು ಓವರ್ ಕಾನ್ಫಿಡೆನ್ಸು. ಹೀಗಾಗಿ ಮತ್ತು ಮಾಜಿ ಮುಖ್ಯಮಂತ್ರಿ ಬಂದಿದ್ದೇನೋ ಪ್ರಭಾವಿ ಬೆಳಗಾವಿ ಭಾಗದಾಗ ಬಂದಿದ್ದಾರೆ, ಸ್ವತಃ ಅವರು ಬಲದಿಂದ ಬಂದಿರಲಿಲ್ಲ. ಇವೆಲ್ಲ ಚಿತ್ರಣವನ್ನು ನಮ್ಮ ಮುಂದಿಟ್ಟುಕೊಂಡಾಗ ನಾವು ವಿಚಾರ ಮಾಡಬೇಕಾಗ್ತದೆ. ಈಗ ಮಾಡುವಂಥ ಹೆಜ್ಜೆ ಇದೇನಪ್ಪ ಅಂತ ಹೆಜ್ಜೆ ಇಡುವಾಗ ನಮ್ಮ ಕಾಲ ಮೇಲೆ ನಾವು ಕೊಡಲಿ ಕಡ್ಕೊಂಡಂಗೆ ಆಗಲಿಕ್ಕೆ. ಅದ್ರ ಜೊತೆಗೆ ಬಿ ಜೆ ಪಿ ಸಹಿತ ನೀವು ಇನ್ನೂ ಮುಂದಿನ 10 ವರ್ಷ 5 ವರ್ಷ 10 ವರ್ಷ ಅಧಿಕಾರ ವರ್ಷದೊಳಗೆ ನೀವು ಮಾಡಲಿಕ್ಕೆ ಹೊಂಟಿಲ್ಲ. ಅದರ ಬದಲಾಗಿ ನೀವೆಲ್ಲರೂ ಜೊತೆಯಲ್ಲಿ ಇದ್ದುಕೊಂಡನ ಈ ಮೂಮೆಂಟ್ ಬೆಸ್ಟ್ ಅಂದರೆ ಹೀಟ್ ಅದ ಸದ. ಇವತ್ತು ನಿಮಗೆ ಗೊತ್ತದ ಏನಾಗ್ತದೆ ಗೊತ್ತಿಲ್ಲ ಸಿದ್ದರಾಮಯ್ಯನವ್ರದ್ದು ಈ ಒಂದು ಮುಡಾದಿಂದ ಸಾಕಷ್ಟು ಹೆಸರು ಕೆಟ್ಟು ಹೋಗ್ಬಿಟ್ಟು ಬಿ ಜೆ ಪಿದು ಇದು ಕಾಂಗ್ರೆಸ್ದು ಬಿ ಜೆ ಪಿ ಒಳ್ಳೆ ಹೆಸರು ಬರ್ತಾ ಇದೆ ಅದರಲ್ಲೇ. ಅದ್ರ ಜೊತೆಗೆ ಮುಡಾ ಜೊತೆಗೆ ಇವತ್ತು ಅವ್ರು ಸ್ವತಃ ಸಿಕ್ಕೊಂಡಿದ್ದು ಈ ವಾಲ್ಮೀಕಿ ಹಗರಣದ ಇನ್ನೂ ಅನೇಕ ಹಗರಣಗಳಿದೆ. ಅವ್ರು ದೋಡ್ ಮಾಡ್ತಾ ಮಾಡ್ತಾ ಅದನ್ನು ಬೆಳೆಸ್ಕೊಳ್ಳೋದು ಬಿಟ್ಟ ಈ ಒಂದು ಸೀಮಿತ ಒಂದು ಈರ್ಷ್ಯ ರಾಜಕಾರಣಕ್ಕೆ ಉಳಿದ್ರಪ್ಪ ಅಂತಂದ್ರೆ ಬಿ ಜೆ ಪಿಗೂ ಹೊಡೆದು ಬೀಳ್ತದೆ, ಮತ್ತು ಇವ್ರಿಗೂ ಹೊಡೆದು ಬೀಳ್ತದೆ. ಮತ್ತು ಇಬ್ಬರು ಹಠಮಾರಿಗಳಿದ್ದಂಗೆ ಇದ್ದಾರೆ, ಹಠ ಯೋಗಿಗಳಲ್ಲ ಇವರು ಹಠಮಾರಿಗಳು. ಇತ್ತು ಎತ್ತಾದ್ರು ಹಠ ಅದ ಹೇಗಾದ್ರು ಮಾಡಿ ಅವ್ರ ಮನೆಗೆ ಕಳಿಸೇಬೇಕು ಅಪ್ಪ ಮಕ್ಕಳಂತೇಳ. ಅಪ್ಪ ಮಕ್ಕಳಲ್ಲೂ ಇವ್ರನ್ನ ಯಾವುದೋ ಪ್ರಸಂಗ ಮಿನಿಸ್ಟರ್ ಮಾಡೋ ಹೋಗಿಲ್ಲ, ಮೇಲೆ ಬೆಳೆಸೋಗಿತ್ತು ಅವರಲ್ಲೇ ಅದ.
ಯಾಕಂದ್ರೆ ನಾನು ಯಾವಾಗ ಬಂದಾರ ಹಿಂದಲ್ಲ ಅವ್ನು ಬೆಳೆಸೋಂಗಿಲ್ಲ ಪಾ ಅವ್ರು ಬೆಳೆಸೋಂಗಿಲ್ಲ ಹಂಗೆ ವೈಯಕ್ತಿಕ ಹೆರಿಮಿಟಿ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಯತ್ನಾಳ್ರ ಭಾಯನ ಅವ್ರಿಗೆ ವೈರಿ ಆಗ್ಯದ ಕೆ ಎಸ್ ಈಶ್ವರಪ್ಪ ಭಾಯನ ಅವ್ರಿಗೆ ವೈರಿ ಆಗ್ಯದ ಮತ್ತಾರು ವೈರಿ ಇಲ್ಲ ಅವ್ರಿಗೆ. ಯಾಕಂದ್ರೆ ಒಬ್ಬ ರಾಜಕಾರಣಿ ಪ್ರಬುದ್ಧವಾಗಿ ತನ್ನಂತ ಹೇಳ್ಕೊಬೇಕು ವಿನಃ ಇನ್ನೊಬ್ರಿಗೆ ಸಣ್ಣದಾಗಿ ಮಾತಾಡೋದಲ್ಲ, ಬಾಯಿಗೆ ಬಂದಾಗ ಏನು ತಟ್ಟನ ಅಂದ್ಬಿಡೋದಲ್ಲ. ಅದರಿಂದಾಗಿ ಜನಸಾಮಾನ್ಯರಲ್ಲೇ ಏನಾಗಿಬಿಡ್ತದಪ್ಪ ಅದು ಏನಪ್ಪ ಎಂಥ ವ್ಯಕ್ತಿಗಳು ಇವರೆಲ್ಲ ಅಂತೇಳಿ ಅವ್ರ ಬಗ್ಗೆ ಶುರು ಆಗಿಬಿಡುತ್ತೆ. ಮತ್ತು ಭ್ರಷ್ಟಾಚಾರ ಅಂತ ಭ್ರಷ್ಟಾಚಾರ ಮಾಡದ ಒಬ್ಬ ಯಾರಾದರೂ ಎಮ್ ಎಲ್ ಎಗಳು ಅಥವಾ ರಾಜಕಾರಣಿ ಇದ್ದಾರ ಇವತ್ತು ಅವರು ತಮ್ಮ ತಾವು ಪ್ರಶ್ನೆ ಮಾಡ್ಕೊಬೇಕಾಗಿದೆ. ಅದ್ರ ಬಗ್ಗೆ ಆರೋಪ ಮಾಡಿದ್ರೆ ಇವರು ಭ್ರಷ್ಟ ಅದಾರ್ರಿ, ವಿಜೇಂದ್ರ ಭ್ರಷ್ಟ ಅದಾರೆ, ಇನ್ನೊಬ್ರು ಭ್ರಷ್ಟ ಅದಾರ. ನಮ್ಮ ಭಾವಿ ನಾವು ಇನ್ನಕ್ಕೆ ನೋಡ್ಬೇಕಾಗಿದೆ, ಏನು ನಾವೇನಿದೀವಪ್ಪ ಅಂತೇಳಿ. ಅದಕ್ಕೆ ಇವೆಲ್ಲ ಈಗ ಮಾಡುತ್ತಿರುವಂಥ ಏನಪ್ಪ ಅಂತಂದ್ರೆ ತಮ್ಮನ್ನು ತಾವು ಏನಪ್ಪ ಬಲಿ ಕೊಟ್ಕೊಳ್ಳೋಂಥ ತೆಗದು ಆತ್ಮಾವತಿ ಮಾಡ್ಕೊಳ್ಳೋಂಥ ತೆಗದಂತ ನಾವಾಗಿ ಹೋಗಿ ಬೆಂಕಿಯಾಗಿ ಬಿದ್ದಾಗ ಮತ್ತು ಬೆಂಕಿ ಸುಡೋದಿಲ್ಲ ಅದು, ನಾವಾಗ ಹೋಗಿ ಬಿದ್ದ ಬಿಡ್ತದಿಲ್ಲ, ಆತ್ಮಾವತಿ ಮಾಡ್ಕೊಂಡಂಗೆ ಆಗ್ತದೆ. ಈ ಒಂದು ಹರಿಕೇನು ಅಂತ ಹೇಳ್ತಾರೆ, ಹರಿಕೀರಿ ಅಂತೇಳಿ ಜಪಾನದಲ್ಲಿ ಹೇಳ್ತಾರೆ, ಸ್ವಯಂ ತಾವು ಮಾಡ್ಕೊಳ್ಳೋವಂಥದ್ದು ಅಂಥ ಹೆಜ್ಜೆಯಲ್ಲಿ ಇರ್ತಾ ಇದ್ದಾರೆ ಇವರು. ಈ ನಮ್ಮ ಯತ್ನಾಳರಾಗಿರ್ಬೋದು, ಜೊತೆಗೆ ಇವರ ಈಶ್ವರಪ್ಪನವರಾಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು. ಇದರಿಂದ ಬಿ ಜೆ ಪಿ ಮಾತ್ರ ರಾಜ್ಯದಲ್ಲೇ ಈಗಷ್ಟಲ್ಲ ಮುಂದಿನ 5 ವರ್ಷಕ್ಕೂ ಸಹಿತ ಅಧಿಕಾರಕ್ಕೆ ಬರೋ ಸಾಧ್ಯತೆ ಭಾಳ ಕಡಿಮೆ ಅದ. ಈಗ ಭಾಳ ಬೆಸ್ಟ್ ಅದ ರೀ, ಹೀಟ್ ಅದ ವಾತಾವರಣ ಬಿ ಜೆ ಪಿ ಬಂದಾಗಿ. ಮೊದಲು ಹೆಣ್ಣಿಲಿ ಆಮೇಲೆ ಅಧಿಕಾರ ಹಂಚ್ಬಿಟ್ಟೆ ಅಂತ ಬರ್ತದೆ ಅಧಿಕಾರ. ತಾವು ಈ ಸಲ ಬಾಡಿದಂಗೆ 150 ಆರ್ಶಿಂಗ್ ಬಂದ್ರಿ, ಅದು 130-140 ಆರ್ಶಿಂಗ್ ಬಂದ್ರಪ್ಪ ಅಂದ್ರೆ ಬಿ ಜೆ ಪಿಗಳು ಇಲ್ಲಿವರೆಗೆ ಬಂದಿಲ್ಲ. ಜಂಟಿಯಾಗಿ ಇದ್ಕೊಂಡು ಕೂಡಿ ಇದ್ಕೊಂಡು ಇಷ್ಟು ಆಗಿಲ್ಲ ನಿಮ್ಮ 105 ಮ್ಯಾಕ್ಸಿಮಮ್ ಇಲ್ಲಿವರೆಗೆ ಬಂದು ರೆಕಾರ್ಡ್ ಬಿ ಜೆ ಪಿ. ಮತ್ತು ಇನ್ನೊಂದು ಪಾರ್ಟಿ ಒಡೆದಾಗಿ ಮಾಡಬೇಕಾಗ್ತದೆ, ಅದನ್ನು ಕಾಂಗ್ರೆಸ್ನ 17 ಮಂದಿ ಬಂದು ಅದನ್ನ ಎಬ್ಬಿಸ್ಬೇಕಾಗ್ತದೆ. ಅಂದರೆ ಇಲ್ಲಿವರೆಗೆ ನಿಮ್ಮ ಬಲದ ಮೇಲೆ ಅಥವಾ ಬಿ ಜೆ ಪಿ ಬಲದ ಮೇಲೆ ಕರ್ನಾಟಕದಲ್ಲಿ ಆಡಳಿತ ಆಗಿಲ್ಲ, ಆದರೂ ದಕ್ಷಿಣದಲ್ಲಿ ಆಡಳಿತ ಮಾಡಿದ್ದಾರೆ ಅನ್ನುವಂಥ ಒಂದು ಹೆಗ್ಗಳಿಕೆ ಬಿ ಜೆ ಪಿಗೆ ಅದ. ಮತ್ತು ಇಲ್ಲೂ ಸಹಿತ ಒಂದು ಇಲ್ಲಪ್ಪ ಒಂದು ಸತ್ತಮುತ್ತ ನಮ್ಮ ಎಂ ಪಿಗಳು ಆರಿಸಿ ಮಾಡಂತ ಹೆಗ್ಗಳಿಕೆ ಅದ. ಅದಕ್ಕೆಲ್ಲ ಕಾರಣ ಮೂಲಂತೂ ಯಡಿಯೂರಪ್ಪ ಅನ್ನೋದ್ರಲ್ಲಿ ಯಾರು ಮಾಡ್ತಿಲ್ಲ. ಅವ್ರ ಜೊತೆಗೆ ಇದ್ದುಕೊಂಡು ನಂತರ ಅವ್ರು ಪ್ಲೀಸ್ ಮಾಡೋ ಮತ್ತೇನು ಮಾಡೋ ಪ್ರೆಷರ್ ಮಾಡೋ ನೀವು ಮಿನಿಸ್ಟರ್ ಆಗ್ಬೋದಲ್ಲ ಅದ್ರಾಗ. ಮತ್ತು ವಿಜಯೇಂದ್ರನ ಸದಾ ವಿರೋಧ ಮಾಡ್ತಾ ಹೋದ್ರೆ ಅಂದರೆ ವಿಜಯೇಂದ್ರನ ಬಿಟ್ಟು ಕೊಡೋಕ್ಕೆ ಸಾಧ್ಯ ಇಲ್ಲ ಯಡಿಯೂರಪ್ಪನವರ. ಇದರಿಂದ ಎರಡೂ ಚಿಕ್ಕಾಟಗಳಿಂದ ಇದು ಏನಪ್ಪ ಅಂದ್ರೆ ಬಿ ಜೆ ಪಿ ಮೋದಿಯವರಿಗೆ ಮತ್ತು ಶಾರ್ ಅವರಿಗೆ ದೊಡ್ಡ ಶಾಕ್ ಇದ್ದ ಇದ್ದೀನಿ. ಯಾಕೆಂದ್ರೆ ಈಗ ಅವ್ರಿಗೆ ಗೊತ್ತದ ನಾವು 133 ಅಥವಾ 113 ಫೋನ್ ಮಾಡೋದು ಒಂದು ಮೆಜಾರಿಟಿ ಮಾಡಲಿಕ್ಕೆ ಸಾಧ್ಯ ಅದರ ಈ ಸ್ಥಿತಿಯಲ್ಲಿ ಎಲ್ಲರೂ ಕೂಡಿದ್ದಾಗ 105 ಆಗಿತ್ತು ಮ್ಯಾಕ್ಸಿಮಮ್. ಈಗ 113 ನೀವಷ್ಟು ಒಬ್ಬರು ಆಯ್ಕೆ ಹಾಕಿರಾ ಹೇಳ್ತೀರ ಮೇಲೆ ಘಟಿಸೋ ಅಂತೀರಿ ಇಲ್ಲಂತಲ್ಲ ಬಾಯ ನಮ್ಗೆ ಘಟಿಸೋದು ಬಾಯಿ ಅಂತ ಯತ್ನಾಡ್ದು ಬಾಯಿ ಕೇಳೋ ಹಂಗಿಲ್ಲ. ಈಗ ನಾವು ಇದನ್ನ ನೋಡಿಕೊಂಡು ಅವ್ರು ನಮ್ಗೆ ಟೀಕೆ ಮಾಡ್ಬೋದು ಮಾಡಲಿ ಅಂತ ಕರಾರ ಇಲ್ಲ ಸತ್ಯ ಸತ್ಯನ ರೀ. ನೀವು ಹೆಂಗೆ ಕಾಣಲಿಕ್ಕೆ ಇಚ್ಚಿದ್ರಪ್ಪ ಅಂದ್ರೆ ನೀವು ಹೆಂಗೆ ಕಾಣಿದ್ರೆ ನಂಗೆ ಹೇಳಕ್ಕಿದ್ವಿ ಅಷ್ಟೆ. ನಮ್ಮ ಕೆಲಸ ಏನು ಪತ್ರಿಕಾ ರಂಗದ್ದು ಕಂಡದ್ದನ್ನು ಕಂಡಂಗೆ ಹೇಳೋದು ತಿದ್ದಿಸಲಿಕ್ಕೆ ಪ್ರಯತ್ನ ಮಾಡೋದು, ಆದಷ್ಟು ಭ್ರಷ್ಟಾಚಾರ ರೈತ ಆಡಳಿತಕ್ಕೆ ಪ್ರಯತ್ನ ಮಾಡೋದು. ಅವಂತೆ ಆಗುವುದಿಲ್ಲ ಮತ್ತು ಬೇರೆ, ಬಟ್ ಪ್ರಯತ್ನ ಮಾಡೋದು ನಾನು ಹೇಳ್ತಾ ಇರೋದನ್ನ ಆಗುವುದಿಲ್ಲ ಅಂತ ಕೈಗೆಟ್ಕೊಳ್ಳುವಾಗಿಲ್ಲ, ಪ್ರಯತ್ನ ಮಾಡ್ತಾ ಇರೋದು. ಇದು ಹೋರಾಟ ನಿರಂತರವಾಗಿ ಪ್ರಜಾಪ್ರಭುತ್ವ ಹೋರಾಟ ಆಡಿನಲ್ಲಿ ನಾವು ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗೇನು ಈ ರಾಯಣ್ಣ ಮತ್ತು ಜೊತೆಗೆ ನಮ್ಮ ಚೆನ್ನಮ್ಮರ ಹೆಸರಿಟ್ಟುಕೊಂಡು ಇದೇನೋ ಪಂಚಮಸಾಲಿ ಮತ್ತು ಕೂರು ಒಂದಾದ್ರೆ ನಾವು ಗೆಲ್ತೀವಿ ಅಂತೇಳಿ ಇವೆರಡೂ ಒಂದಷ್ಟು ಸುಲಭ ಇಲ್ಲ. ಯಾಕಂತಂದರೆ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವ್ರು ಭಕ್ತಿ ಇದ್ದಂಥವ್ರು ಪ್ರೀತಿ ಇದ್ದಂಥವ್ರು ಪಂಚಮಸಾಲಿಯಲ್ಲಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ಕುರುವ ಸಮುದಾಯದಲ್ಲೇ ಮ್ಯಾಕ್ಸಿಮಮ್ ಸಿದ್ದರಾಮಯ್ಯರ ಭಕ್ತರು ಸಾಕಷ್ಟು ಇದ್ದಾರೆ, ಅವ್ರವ್ರ ಪ್ರೀತಿ ಇದ್ದಂಥವ್ರು ಇದ್ದಾರೆ. ಮತ್ತು ಅಹಿಂದ ಸಂಘಟನೆ ಅವ್ರು ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದಾರೆ. ಮುಂದೆ ಅದ್ರ ಜೊತೆಗೆ ಇನ್ನೊಂದು ನಾವು ಅಪೇಕ್ಷೆ ಮಾಡ್ಬೋದು, ನಮ್ಮ ವಾಲ್ಮೀಕಿ ಸಮುದಾಯದವ್ರು ಬರ್ಬೋದು ನಮ್ಮ ರಮೇಶ್ ಅವರಿಂದ ಅಂತೇಳಿ ಅದು ಕೂರ್ಕಾಗಿ ಏನಾದರೂ ಬರ್ಬೋದೇನೋ. ಉಳಿದ ಕಡೆ ಎಷ್ಟು ಪ್ರಭಾವಿ ಇದ್ದಾರೆ ಅವರು, ಅವರು ಒಂದು ಬಳ್ಳಾರಿ ಏರಿಯಾದಾಗಿರ್ಬೋದು ಮತ್ತು ಇಲ್ಲಿ ಎಲ್ಲೆಲ್ಲಿ ಪ್ರಮಾಣದಲ್ಲಿ ಎಷ್ಟು ಜನ ಇದ್ದಾರೆ ಅವರೆಲ್ಲರೂ ಪ್ರಭಾವ ಮಾಡಿ ಅವರೆಲ್ಲ ಏಕ ವ್ಯಕ್ತಿ ನಾಯಕರಾಗಿದ್ದಾರೆ ಇವರು. ಇವು ಸಹ ಪ್ರಶ್ನೆಗಳಿದ್ದಾವೆ ಇಲ್ಲ ನೆಲೆಯಲ್ಲೇ. ಅದಕ್ಕೆ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಿಕೊಂಡು ಈ ಹೆಜ್ಜೆ ಇಡೋದು. ನಾಳೆ ಅಕ್ಟೋಬರ್ 20 ಕೂಡ ಅವ್ರದಾರ ಮಾಡ ಅವ್ರದಾರ ಅಂತ ಏನೋ ಹಾಗೆ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಆದರೆ ಅದರಿಂದ ಕಾಂಗ್ರೆಸ್ಗೆ ಏನೂ ಇಫೆಕ್ಟ್ ಆಗುವುದಿಲ್ಲ. ಯಾಕಂದರೆ ಕಾಂಗ್ರೆಸ್ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲೂ ಸಹಿತ ಸಾಕಷ್ಟು ಬೆಳೀತಾ ಇದೆ, ಪ್ರಬುದ್ಧ ಆಗ್ತಾ ಇದೆ. ಜೊತೆಗೆ ಪ್ರಬುದ್ಧ ನಾಯಕ ಸಿಕ್ಕಾರೆ ಇವತ್ತು ರಾಹುಲ್ ಗಾಂಧಿ ಅಂತ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾರೆ. ಹೀಗಾಗಿ ಹಳೆಯ ಕಾಂಗ್ರೆಸ್ ಬದಲಾಗ್ತಾ ಇದೆ, ಅದ್ರ ಹೊಸಬ್ರು ಬರ್ತಾ ಇದ್ದಾರೆ. ಹೊಸಬ್ರು ಬರೋದು ಅಂದರೆ ಹೇಳಿದ ಹೋಗುದು ಹೊಸದು ಬರೋದು. ಆ ನೆಲೆಯಲ್ಲಿ ಮೊದಲು ಬಿ ಜೆ ಪಿನ ಉಳಿಸ್ಕೊಂಡ್ರಿ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಉಳಿಸ್ಕೊಂಡು ಆಮೇಲೆ ನೀವು ನಿಮ್ಮೊಳಗೆ ನಿಮ್ಮ ಅಭಿಪ್ರಾಯ ಭಿನ್ನ ಅಭಿಪ್ರಾಯಗಳು ಚರ್ಚೆ ಮಾಡಿಕೊಂಡು ಒಂದು ನಿಮ್ಗೆ ನಮ್ಮ ನಮ್ಮ ಯೋಗಿತಕ್ಕಂಥ ಒಂದು ಮಿನಿಸ್ಟ್ರು ಮತ್ತೆ ಆಗಿ ಹೋದ್ರೆ ಬಿ ಜೆ ಪಿ ಉಳಿತದೆ. ಇಲ್ಲಾಂದ್ರೆ ಬಿ ಜೆ ಪಿಗೆ ಇಲ್ಲೇ ಬಹುಶಃ ಕರ್ನಾಟಕದಲ್ಲಿ ಭಾಳ ಕಷ್ಟ. ಅದನ್ನು ಸ್ವತಂತ್ರ ಮೂರನೇ ಫ್ರಂಟ್ ಮಾಡಿಕೊಂಡು ಪಂಚಮಸಾಲಿ ಮತ್ತು ನಮ್ಮ ಕುರು ಸಮುದಾಯ ಮೇಲೆ ಆಶೆ ಇಟ್ಕೊಂಡು ನೀವೇನಾದರೂ
ಹರಿಕೆ ಹರಿಕಿರಿ ಅಂತ ಅರ್ಥ ಮಾಡ್ಕೊಳಕ್ಕೆ ಹೋದ್ರೆ ಅದು ಆತ್ಮಾವತಿ ಅಲ್ಲದ ಮತ್ತೇನೂ ಅಲ್ಲ. ಯಾಕಂದರೆ ಅಷ್ಟು ಸುಲಭ ಇಲ್ಲ. ಮತ್ತು ಈಗಾಗಲೇ ಈಶ್ವರಪ್ಪ ಭಾಯ್ ಆಗಿರ್ಬೋದು, ಯತ್ನಾಳ ಭಾಯ್ ಅಂದರೆ ಹೇಳ್ತಾ ಇದ್ದೀನಿ ಮಾತನ್ನು, ಇದನ್ನು ಸಾಕಷ್ಟು ಹರಟ ಆಗ್ತಾ ಇದೆ. ಮತ್ತು ಇವ್ರ ಸಮೀಪ ಮುಸಲ್ಮಾನರಂತೆ ಬಂದು ಸಮೀಪ ಆಯೋದಿಲ್ಲ, ಮುಸ್ಲಿಂ ಹೋಗ್ಕೊಳ್ಳುತ್ತೆ ನೋಡುವ ಹಾಗಿಲ್ಲ. ಮತ್ತು ದಲಿತರಲ್ಲಿ ಅಂಥ ನಾಯಕರಲ್ಲ, ಅರವಿಂದ ಲಿಂಬಾವಳಿಯವ್ರು ನೋಡಿಕೊಂಡು ಫೋಟ್ ಹಾಕುವಷ್ಟು ಜನ ಇರಲಿಲ್ಲ. ಮತ್ತು ಬೆಲ್ಲದ್ರ ಲಿಂಗಾಯತನವನ್ನು ನೋಡಿಕೊಂಡು ಫೋಟ್ ಹಾಕೋರೆಲ್ಲ ಹುಬ್ಬಳ್ಳಿ ಧಾರವಾಡದಲ್ಲಿ ಏನಾದರೂ ಕಡಿಮೆ ಅದ. ಸ್ವತಃ ದೊಡ್ಡ ಒಬ್ಬ ಮುಖ್ಯಮಂತ್ರಿಯಾಗಿ ಇವತ್ತು ಎಂ ಪಿ ಆದಂಥ ನಮ್ಮ ಶೆಟ್ಟರ್ ಅವರು ಸಹಿತ ಅಲ್ಲಿ ಬಿದ್ದಿದ್ದಾರೆ ಅನ್ನೋದು ನೆನಪಿಡ್ಬೇಕು ನಾವು. ಎಲ್ಲ ನೆಲೆಯಲ್ಲೇ ಈ ಗೊಂದಲ ಎಬ್ಬಿಸಿದ್ರು ಸಹಜವಾಗಿ ಬಿ ಜೆ ಪಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು, ಮತ್ತು ಈಶ್ವರಪ್ಪನವರು ಸರಿಯಾಗಿ ಉಳ್ಕೊಂಡ್ರಪ್ಪ ಹೊಂದಾಣಿ ಮಾಡ್ಕೊಂಡು ಹೊಂಡ್ರಪ್ಪ ಅಂದ್ರೆ ಅವ್ರನ್ನೂ ಬಿ ಜೆ ಪಿಲಿ ತೆಗೆದುಕೊಳ್ತಾರೆ. ಈಗ ಬಿ ಜೆ ಪಿಯಲ್ಲಿ ತೆಗೆದುಕೊಳ್ಳಾರ್ದಕ್ಕಾಗಿ ಈ ಸಿಟ್ಟಿಗೆ ಏನೇನೋ ಮಾಡಲಿಕ್ಕಿದ್ದಾರೆ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟರೆ ಏನಾಗ್ತದಪ್ಪ ಅಂದ್ರೆ ಸಾಧ್ಯ ಇಲ್ಲದ ಮಾತ್ರ. ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಟ್ಟು ಸಿಟ್ಟಿನಾಗ ಮೂಗು ಬೇಕೊಂಡ್ರೆ ಒಳ್ಳೆ ಮೂಗು ಬರೋದು ಭಾಳ ಕಷ್ಟ ಅದ. ಅದೆಲ್ಲ ಯಾಕೆ ಈಗ ನಾನು ಕಠೋರವಾಗಿ ಮಾತು ಮಾತಾಡ್ತಾ ಇದ್ದೀನಿ ಅಂದರೆ, ಇವರು ಶಕ್ತಿ ಅಷ್ಟೆಷ್ಟು ಅದ ಅನ್ನೋ ಅವ್ರು ಸ್ವತಃ ನೋಡಿಕೊಂಡ್ರೆ ಭಾಳ ಉತ್ತಮ. ಇದನ್ನು ಅದಕ್ಕಾಗಿ ಇವರೆಲ್ಲರೂ ವಿಚಾರ ಮಾಡಿ ಬಿ ಜೆ ಪಿ ಉಳಿಸ್ರಿ, ಬಿ ಜೆ ಪಿ ಬೇಕಿಲ್ಲ. ನಾವು ಅದನ್ನು ಸಿದ್ಧಾಂತ ಒಪ್ತೀವೋ ಇಲ್ಲೋ ಬೇರೆ ಮಾತು, ಆದರೆ ವಿರೋಧ ಪಕ್ಷ ಬೇಕಲ್ಲ. ಯಾಕಂದ್ರೆ ಒಂದು ದೇಶಕ್ಕೆ ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತು ಅಂದರೆ ವಿರೋಧ ಪಕ್ಷ ಬೇಕು. ಇವತ್ತು ಅದನ್ನು ಬಿಟ್ಟು ಬೇರೆ ಯಾವಿಲ್ಲ ಮಾಡಲಿ, ಅವರು ವಿರೋಧಿ ಆಗಿರಲಿ, ಅಟ್ಲೀಸ್ಟ್ ವಿರೋಧ ಪಕ್ಷ ಉಳಿಯುವಂಥ ಪ್ರಯತ್ನ ಮಾಡಲಿ. ಈ 35-37 ಜನ ಅತೃಪ್ತರು ಏನು ಕೂಡಿದ್ದಾರೆ, ನಮ್ಮ ಸಿ ಟಿ ರವಿ ಆಗಿರ್ಬೋದು, ಇನ್ನೊಬ್ಬರು ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಎಲ್ಲ ಅತೃಪ್ತರನ್ನ ಇವರು ಅತೃಪ್ತ ಆತ್ಮಗಳನ್ನು ತರ್ಬೋದು. ಬೇಕಾದ್ರೆ ಇವರೆಲ್ಲ ಕೂಗೊಂಡು ಪಾರ್ಟಿ ಬಿಡದೇ ಇರಲಿ. ಯಾಕಂದರೆ ಪಾರ್ಟಿ ಇದ್ದರೆ ಎಲ್ಲ, ಮನೆ ಇದ್ದರೆ ಮನೆಯಾಗ ಆರಾಮಿರ್ಬೋದು, ಮಲಗ್ಬೋದು, ಏನು ಮಾಡ್ಬೋದು, ಮನೇನ ಕೆಡಿ ಕೂತ ಎಲ್ಲಿ ಬರೋ ಅವ್ರ ಮೇಲಿರೋರು. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಭಾಳ ಎಚ್ಚರಿಕೆ ಹೆಜ್ಜೆ ನಮ್ಮ ಯತ್ನಾಳರು ಜೊತೆಗೆ ಈಶ್ವರಪ್ಪನವರು ಅವ್ರು ಹಿಂದಿದ್ದಂಥ ನಮ್ಮ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಬೆಲ್ಲದವ್ರು ಆಗಿರ್ಬೋದು, ಅದಕ್ಕೆ ಅಲ್ಲಿಗೆ ಅರವಿಂದ ಲಿಂಬಾವಳಿ ಆಗಿರ್ಬೋದು, ಪ್ರತಾಪ್ ಸಿಂಹ ಅವರು ಆಗಿರ್ಬೋದು, ಮತ್ತು ಮರು ಚಿಂತನೆ ಮಾಡಿ ಈ ಆರ್ ಸಿ ಬಿ ಬಗ್ಗೆ ಚಿಂತನೆ ಮಾಡಲಿ. ಅದರರ್ಥ ಅವ್ರು ಮಾಡ್ತಾ ಇರೋದು ತಪ್ಪು ಅಂತಲ್ಲ, ಯಾಕಂದ್ರೆ ಎಲ್ಲರೂ ಜಾತಿ ರಾಜಕಾರಣ ಮಾಡೋದು ಅವ್ರು ಮಾಡಿದ ತಪ್ಪು ಅಂತಲ್ಲ, ಬಟ್ ಅದು ಎಷ್ಟು ನಿಮಗೆ ಫಲ ನೀಡುತ್ತೆ ಅನ್ನೋದು ಇಲ್ಲಿ ಪ್ರಮುಖ ವಿಷಯ ಆಗ್ತದೆ. ಯಾಕಂದರೆ ಕೋರ್ಬರ ಪರವಾಗಿ ಸಿದ್ದರಾಮಯ್ಯ ಮೇಲೆ ವಿಶ್ವಾಸ ಭಕ್ತಿದ್ದ ಭಾಷ್ಟಿದ್ದಾರೆ ಕೋರ್ಬರಲ್ಲ. ಹಾಗೆ ಪಂಚಮಸಾಲೆಯಲ್ಲಿಯೂ ಸಹಿತ ಸಾಕಷ್ಟು ಜನ ಈ ನಮ್ಮ ನಿರಾಣಿಯವ್ರ ಮೇಲೆ ಯಡಿಯೂರಪ್ಪನ ಮೇಲೆ ಪ್ರೀತಿದವ್ರು ಸಾಕಷ್ಟಿದ್ದಾರೆ. ಈ ಒಂದು ನೆಲೆಯಲ್ಲೇ ಸೂಕ್ಷ್ಮ ವಿಚಾರ ಮಾಡಿದಾಗ ಬಿ ಜೆ ಪಿಗೆ ಇದರಿಂದ ಹೊಡೆದು ಬಿಡುತ್ತದೆ. ಇನ್ನು ಹೈಕಮಾಂಡ್ ಏನು ಮಾಡೋದು ನೋಡೋಣ್ರಿ. ಹೈಕಮಾಂಡ್ ಅಂತ ಈಗ ಒಳ್ಳೆ ನಿರ್ಧಾರ ತೆಗೆದುಕೊಂಡದ ಯಡಿಯೂರಪ್ಪನವರ ನಾಯಕತ್ವದಲ್ಲೇ ಅವ್ರ ಮಗ್ಗ ಇವರು ಇದು ಒಂದು ಅಧ್ಯಕ್ಷಗಿರಿ ಕೊಟ್ಟು ಒಂದು ಸಂಘಟನೆ ಮಾಡ್ತಾ ಇದೆ. ಅದರಿಂದ ಒಳ್ಳೆ ರಿಸಲ್ಟ್ ಬರ್ತಾ ಇದ್ದಾವೆ. ಮೂಡಾದಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನುಳಿದ ಕಡೆ ಅವ್ರು ಮಾಡ್ಬೋದು, ಅವ್ರ ಜೊತೆ ಕೂಡಿದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ನಿಮ್ಗೆ ಬಿಟ್ಟಂಥ ವಿಷಯ ತಪ್ಪು ಇರ್ಬೋದೊಂದು, ನಾನು ಕೆಲವೊಂದು ತಪ್ಪು ಇರ್ಬೋದಿಲ್ಲ ಅಂತಲ್ಲ, ನಾನು ಸರಿ ಹೇಳ್ತಾ ಇದ್ದೀನಂತೂ ಅಲ್ಲ. ಆದರೂ ಒಟ್ಟಾರೆಯಾಗೆ ಇವತ್ತು ಆರ್ ಸಿ ಬಿ ಮಾಡಿದರೆ ಅದ್ರ ಬೆನ್ನು ಹತ್ತಿದ್ರೆ ಭಾಷೆ ತೊಂದರೆ ಬಿ ಜೆ ಪಿಗೂ ಆಗ್ತದೆ, ಮತ್ತು ಅದನ್ನು ಮಾಡುತ್ತಿರುವಂಥ ಎಲ್ಲರಿಗೂ ತೊಂದರೆ ಆಗುವ ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆದರೆ ಲೈಕ್ ಮಾಡಿರಿ, ಡಿಸ್ಲೈಕ್ ಆದರೆ ಡಿಸ್ಲೈಕ್ ಮಾಡಿರಿ, ಕಾಮೆಂಟು ಮಾಡಿರಿ. ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗ್ಬಾರ್ದು. ಹೇ ಸೀತಾರಾಮ್ ಇದು ಸತ್ಯದ ಕೈ ನೋಡಿ ವಂದನೆಗಳು.